ಜಿಲ್ಲಾ ಕೇಂದ್ರದಿಂದ ಅಬ್ಬೆ ತುಮಕೂರು ಹೋಗ್ತಕ್ಕಂಥ ಅಬ್ಬೆ ತುಮಕೂರು ಕ್ರಾಸ್ನಲ್ಲಿ ಸರ್ಕಾರಿ ಜಮೀನಿನಲ್ಲಿ ಹೊಸ ಆರ್ ಟಿ ಓ ಕಚೇರಿಗೆ ಸುಮಾರು 9 ಕೋಟಿ ಮಂಜೂರಾಗಿದ್ದು, ಈಗಾಗಲೇ 5 ಕೋಟಿ ಬಿಡುಗಡೆಯಾಗಿದ್ದು, ಕಾಮಗಾರಿ ಕೂಡ ಪ್ರಗತಿಯಲ್ಲಿದ್ದು ಅದು ತಕ್ಷಣ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಮತ್ತು ತರಬೇತಿ ಟ್ರೈನಿಂಗ್ ಟ್ರ್ಯಾಕ್ಗಳನ್ನು ಅನುಕೂಲ ಆಗಬೇಕು. ಯಾಕಂದ್ರೆ ಭಾಳಷ್ಟು ಮಂದಿ ಇಲ್ಲಿ ಏನಾದ್ರೆ ಜಿಲ್ಲೆ ಆಗಿದೆ, ಸಾಕಷ್ಟು ಗಾಡಿಗಳು ಬರ್ತಾವೆ, ಇಲ್ಲಿ ಜಾಗ ಇಲ್ಲ ಹಳೆ ಕಚೇರಿಯಲ್ಲಿ, ರೆಕಾರ್ಡ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಆಮೇಲೆ ರೆಕಾರ್ಡ್ಸ್ ಏನು ಕಳೆದು ಮಾಡಿದ್ವಿ, ಈಗ ಮಳೆ ಬಂತು, ಏನೋ ಮಳೆ ಸೋರಿ ಹೋಯ್ತು, ಬಿಲ್ಡಿಂಗ್ ಎಲ್ಲ ಶಿಥಿಲಗೊಂಡಿದೆ. ಆಮೇಲೆ ಇಲ್ಲಿ ಟ್ರೈನಿಂಗ್ ತರಬೇತಿ ಟ್ರ್ಯಾಕ್ಗಳೆಲ್ಲ ಅದಾದ್ರೆ ಜನಕ್ಕೂ ಗೊತ್ತಾಗುತ್ತೆ. ಭಾಳ ಮಂದಿ ಸಿಗ್ನಲ್ ಕೊಟ್ಟಿಲ್ಲ, ಅಡ್ಡ ತಿಡ್ಡಿ ನಡೆಸ್ಲಾಗತ್ತಾರೆ ಗಾಡಿ, ಜನಗಳಿಗೆ ಅದು ಅನಿವಾರ್ಯ ಕೂಡ ಅದು ಆಟೋ ಆಫ್ ಕಚೇರಿನೇ ಅನ್ನೋಕ್ಕಿಲ್ಲ. ಅದನ್ನು ಆ ಟೈಪ್ ಅದ ತಕ್ಷಣ ಅದನ್ನು ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ಯಾದಗಿರಿನಿಂದ ಆರ್ ಟಿ ಓ ಕಚೇರಿ, ಕಚೇರಿಯಿಂದ ಯಾದಗಿರಿ ಬರ್ತಕ್ಕಂಥ ರಸೀದಿ ಏನದ ಸಣ್ಣದಾಗಿರ್ತಕ್ಕಂಥ ಆ ರಸ್ತೆ ಅಗಲೀಕರಣ ಮಾಡಬೇಕು. ಇದು ಅದ್ರಾಗ ಇಟ್ಕೋಬೇಕಾಗಿತ್ತು, ಅದ್ರ ಬಿಟ್ಟರೆ ಅದು ಅಗಲೀಕರಣ ಮಾಡಿಕೇಸಿ ಸಾರ್ವಜನಿಕರು ಮಾಡಕ್ಕೆ ಸಾಕಷ್ಟು ಗಾಡಿಗಳು ಬರ್ತಾವೆ. ನಾಳೆ ರೈತರು ಒಂದು ಜಮೀನು ಬರ್ತಾರೆ, ನಾಳೆಗೆ ಅಲ್ಲಿ ಅಪಘಾತ ಆಗಬಾರ್ದು ಅನ್ನತಕ್ಕಂಥದ್ದೇ ನಮ್ಮ ಇದು ಹೋರಾಟದ ಉದ್ದೇಶ.